ಗುಡ್ ಮಾರ್ನಿಂಗ್ ಡಿಯರ್ ಚಿಲ್ಡ್ರನ್ ಮಕ್ಕಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಅಷ್ಟು ಸುಲಭಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಹೌದಾ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯಿತು ಅಂತ ಗೊತ್ತಿದೆಯಾ ಎಸ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತ್ಮೂರು ವರ್ಷಗಳೇ ಕಳೆದಿವೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಹಿರಿಯರು ಮಾತ್ರ ಅಲ್ಲ ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಿದ್ರು ಮಕ್ಕಳಿಗೂ ಸಹ ತಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಬೇಕು ಅಂತ ಹೇಳಿ ಅವರು ಕೂಡ ತಮ್ಮ ಸಮರ್ಪಣೆಯನ್ನ ಈ ಒಂದು ಹೋರಾಟದಲ್ಲಿ ಮಾಡ್ಕೊಂಡಿದ್ರು ಇವತ್ತಿನ ನಿಮ್ಮ ಪಾಠನು ಬಂದ್ಬಿಟ್ಟು ಸಹ ಒಬ್ಬ ವೀರ ಬಾಲಕನ ಬಗ್ಗೆ ಇದೆ ಯಾರು ಆ ವೀರ ಬಾಲಕ ಅನ್ನೋಂಥದ್ದನ್ನ ಈಗ ಪಾಠದಲ್ಲಿ ನಾವು ನೋಡೋಣ ಪಾಠ ಹದಿನಾಲ್ಕು ಹುತಾತ್ಮ ಬಾಲಕ ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಭಾರತ ಮಾತೆಯ ಅಂದರೆ ನಮ್ಮ ದೇಶದ ಬಿಡು ಬಿಡುಗಡೆಗಾಗಿ ಯಾರ ಆಳ್ವಿಕೆಯಲ್ಲಿತ್ತು ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಯಾವುದರ ಸಲುವಾಗಿ ನಮ್ಮ ಭಾರತ ಮಾತೆಯ ಬಿಡುಗಡೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಒಳ್ಳೆಯ ಕಾರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ಹದಿಮೂರು ವರ್ಷದ ವಿದ್ಯಾರ್ಥಿ ನಾರಾಯಣ್ ಮಹಾದೇವ್ ಧೋನಿಯು ಒಬ್ಬ ಹೀಗೆ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದಂಥವರಲ್ಲಿ ಒಬ್ಬ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ಹದಿಮೂರು ವರ್ಷದ ವಿದ್ಯಾರ್ಥಿ ನಾರಾಯಣ್ ಮಹಾದೇವ್ ಧೋನಿ ಕೂಡ ಒಬ್ಬ ಅವನು ಕೂಡ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ ಹತ್ತೊಂಬತ್ತು ನೂರ ನಲವತ್ತೆರಡರ ಆಗಸ್ಟ್ ಒಂಬತ್ತರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಯಾವಾಗ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಒಂಬತ್ತರಂದು ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ರು ಹೌದಾ ಆ ಒಂದು ದಿನ ಅವ್ರೇನು ಮಾಡಿದ್ರು ಬ್ರಿಟಿಷರಿಗೆ ನಮ್ಮ ಭಾರತ ದೇಶವನ್ನು ಬಿಟ್ಟು ನೀವು ತೊಲಗಿ ಹೋಗಿ ನಮ್ಮ ದೇಶವನ್ನು ಮುಕ್ತರನ್ನಾಗಿ ಮಾಡಿ ನಮ್ಮ ದೇಶವನ್ನು ಬಿಟ್ಟು ಹೋಗಿ ಅಂತ ಹೇಳಿ ಅವರಿಗೆ ಕೊನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದಿತ್ತು ಇಡೀ ದೇಶದಲ್ಲಿ ಒಂದು ಸಂಚಲನ ಮೂಡಿತ್ತು ಏನು ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊಡೆದೋಡಿಸ್ಬೇಕು ಅಂತ ಹೇಳಿ ಆ ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ನಿರಂಕುಶ ಅಂದರೆ ಯಾರ ಅಂಕೆಗೂ ಒಳಪಡದ ತಮ್ಮದೇ ರೂಲ್ಸು ಯಾವುದೇ ಒಂದು ಇದಕ್ಕೆ ಅವರು ಹೆದರ್ತಿರ್ಲಿಲ್ಲ ತಾವು ಹೇಳ್ದಂಗೆ ಕೇಳಬೇಕು ಭಾರತೀಯರು ತಮ್ಮದೇ ರೂಲ್ಸ್ ರೆಗ್ಯುಲೇಷನ್ ಇಟ್ಕೊಂಡು ನಮ್ಮನ್ನು ಅವರು ಆಳ್ತಾ ಇದ್ರು ಹೀಗೆ ನಿರಂಕುಶ ಅಂದರೆ ಯಾರ ಅಂಕೆಗೂ ಒಳಪಡದ ಯಾರ ಹತೋಟಿಗೂ ಸಹ ಒಳಪಡದೆ ತಮ್ಮದೇ ದರ್ಬಾರನ್ನ ಅವರು ನಡೆಸ್ತಾ ಇದ್ರು ಅವರ ನಿರಂಕುಶ ಆಡಳಿತದ ಸಮಯದಲ್ಲಿ ಇಡೀ ದೇಶದಲ್ಲಿ ಜ್ವಾಲಾಮುಖಿಯಂತೆ ಜನರು ಸೆಡಿದಿದ್ದರು ಅಷ್ಟೊಂದು ಆಕ್ರೋಶ ಜನರಲ್ಲಿ ಮನೆ ಮಾಡಿತ್ತು ಅಂದರೆ ಬ್ರಿಟಿಷರನ್ನ ಹೊಡೆದೇ ಓಡಿಸ್ಬೇಕು ಅನ್ನುವಂಥ ಒಂದು ಛಲ ಅವರಲ್ಲಿ ಉಕ್ಕಿ ಬಂದಿತ್ತು ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಳಿತನವೆಂದು ತಪ್ಪಾಗಿ ತಿಳಿದಿದ್ದರು ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆ ಅಹಿಂಸೆ ಅಂದ್ರೆ ಹಿಂಸೆಯನ್ನು ಮಾಡದೆ ಹೋರಾಟ ನಡೆಸೋದು ಈ ಅಹಿಂಸಾತ್ಮಕ ತತ್ವವನ್ನು ಗಾಂಧೀಜಿಯವರು ಸಾರುತ್ತಾ ಇದ್ರು ಅದನ್ನೇ ಈ ಬ್ರಿಟಿಷರು ಏನು ಮಾಡಿದ್ರು ಇವರು ಅಂದ್ರೆ ಈ ನಮ್ಮ ಭಾರತೀಯರು ಗಾಂಧೀಜಿಯವರು ಹಾಗೂ ಬಳಗದವರು ಏನು ಹೇಡಿಗಳು ಅವರಲ್ಲಿ ಹೋರಾಡಲಿಕ್ಕೆ ತಾಕತ್ತು ಇಲ್ಲದವರು ಅಂತ ಹೇಳಿ ಅವರು ಭಾವಿಸಿದ್ರು ಆದರೆ ಗಾಂಧೀಜಿಯವ್ರು ಏನು ಮಾಡಿದ್ರು ಯಾವುದೇ ಕಾರಣಕ್ಕೂ ಹಿಂಸಾ ಹಿಂಸೆಯನ್ನ ಅವರು ಪಾಲಿಸ್ಲೀಲ ಅವರು ಅಹಿಂಸೆಯ ಮಾರ್ಗದಲ್ಲೇ ನಡೀತಾ ಬಂದ್ರು ಹತ್ತೊಂಬತ್ ನೂರ ಆಗಸ್ಟ್ ಹದಿನೈದು ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು ಯಾವಾಗ ಹತ್ತೊಂಬತ್ ನೂರ ನಲವತ್ತೆರಡರ ಆಗಸ್ಟ್ ಹದಿನೈದು ಹುಬ್ಬಳ್ಳಿಯ ಜನತೆಗೆ ಬಂದು ಪ್ರಮುಖ ದಿನವಾಗಿತ್ತು ಯಾಕೆ ಆ ದಿನ ಪ್ರಮುಖವಾಗಿತ್ತು ಮುಂದೆ ನೋಡೋಣ ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು ಆವತ್ತಿನ ದಿವಸ ಏನಾಗಿತ್ತು ಇಡೀ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಾರರ ಮೆರವಣಿಗೆ ನಡೀತಾ ಇತ್ತು ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು ಏನು ಆ ಫಲಕಗಳ ಮೇಲೆ ಏನು ಬರೆದಿತ್ತು ಫಲಕ ಅಂದ್ರೆ ಒಂದು ಕಟ್ಟಿಗೆಯ ಕೋಲನ್ನು ಹಿಡಿದುಕೊಂಡು ಅದಕ್ಕೆ ಅಡ್ಡಪಟ್ಟಿ ಹಲಗೆಯನ್ನು ಹೊಡೆದುಕೊಂಡು ಅದರ ಮೇಲೆ ಬರೆದಿರ್ತಿದ್ರು ಏನಂತ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಆ ಸ್ವಾತಂತ್ರ್ಯ ಹೋರಾಟಗಾರರ ಕೈಯಲ್ಲಿ ಇದ್ದವು ಸಾಮರಸ್ಯದ ಮಂತ್ರವಂದೇ ಒಂದೇ ಮಾತರಂ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು ಎಲ್ಲರ ಬಾಯಲ್ಲೂ ಯಾವ ಒಂದು ಶಬ್ದ ಹರಿದಾಡ್ತಾ ಇತ್ತು ಒಂದೇ ಮಾತರಂ ಅನ್ನುವಂತ ಒಂದು ಪದ ಎಲ್ಲರ ಬಾಯಲ್ಲೂ ಹರಿದಾಡ್ತಾ ಇತ್ತು ಭಾರತ್ ಕಿ ಜೈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು ಏನಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹದಿನೈದರಂದು ಏನು ಮಾಡಿದ್ರು ಎಲ್ಲ ಜನರು ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ಈ ಹುಬ್ಬಳ್ಳಿಯ ಹೃದಯ ಭಾಗ ಅಂದ್ರೆ ಹುಬ್ಬಳ್ಳಿಯ ಹೃದಯ ಭಾಗ ಅಂತ ಹೇಳ್ತಾರೆ ಅದಕ್ಕೆ ಯಾವುದಕ್ಕೆ ದುರ್ಗದ ಬಯಲು ಚೌಕ ಒಂದು ಸರ್ಕಲ್ ಇದೆ ದುರ್ಗದ ಬಯಲು ಅಂತ ಹೇಳಿ ಆ ಒಂದು ಚೌಕದಲ್ಲಿ ಆ ಪ್ರದೇಶಕ್ಕೆ ಏನಂತ ಹೇಳ್ತಾರೆ ಹುಬ್ಬಳ್ಳಿಯ ಹೃದಯ ಭಾಗ ಅಂತ ಹೇಳ್ತಾರೆ ಆ ದುರ್ಗದ ಬಯಲು ಚೌಕದಲ್ಲಿ ಎಲ್ಲಾ ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರು ಒಟ್ಟಾಗಿ ಸೇರಿ ಘೋಷಣೆಗಳನ್ನು ಕೂಗ್ತಾ ಇದ್ರು ಘೋಷಣೆ ಅಂದ್ರೆ ಗಟ್ಟಿಯಾಗಿ ಕೂಗೋದು ಘೋಷಣೆಗಳನ್ನು ಮಾಡ್ತಾ ಇದ್ರು ಏನಂತ ಭಾರತ್ ಕಿ ಜೈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಲೆ ಜಾವ್ ಒಂದೇ ಮಾತರಂ ಅಂತ ಹೇಳಿ ಎಲ್ಲರೂ ಘೋಷಣೆಗಳನ್ನು ಕೂಗ್ತಾ ಇದ್ರು ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ ಅವತ್ತಿನ ದಿವಸ ಏನು ಮಾಡ್ದ ಈ ಬಾಲಕ ನಾರಾಯಣ ಅವನೇನು ಮಾಡ್ದ ಮುಂಜಾನೆ ಅಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದಂತಹ ಕೈಯಲ್ಲೇ ನೇಯ್ದ ಅವಾಗೆಲ್ಲ ಏನು ಮಾಡಿದ್ರು ಯಾವುದೇ ಬ್ರಿಟಿಷರ ಯಾವುದೇ ಒಂದು ವಸ್ತುಗಳನ್ನು ನಾವು ಉಪಯೋಗಿಸಬಾರದು ಬೇರೆ ದೇಶದ ವಸ್ತುಗಳನ್ನು ಅವರು ಉಪಯೋಗಿಸಬಾರದು ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಬೇಕು ಅಂತ ಹೇಳಿ ಕೂಡ ಅವಾಗ ಅವರು ರೆಡಿಯಾಗಿದ್ದರು ಹಾಗಾಗಿ ಇವನೇನ್ ಮಾಡ್ದ ಬಾಲಕನಾರಾಯಣ ಕೈಯಲ್ಲೇ ನೇಯ್ದಂತಹ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತಗಿದ ಮನೆ ಬೀರುವಿನಲ್ಲಿ ಅಲ್ಮಾರಿ ಒಳಗೆ ಇಟ್ಟಿದ್ದಂತಹ ತ್ರಿವರ್ಣ ಧ್ವಜವನ್ನ ತೆಗೆದ ಯಾವುದು ನಮ್ಮ ತ್ರಿವರ್ಣ ಧ್ವಜದ ಬಣ್ಣ ಎಸ್ ಕೇಸರಿ ಬಿಳಿ ಹಸಿರು ಹೌದಾ ಈ ತ್ರಿವರ್ಣ ಧ್ವಜವನ್ನ ಅವನು ಆ ದಿವಸ ಹೊರಗೆ ತೆಗ್ದ ಬಾಂಬುಗೆ ಧ್ವಜವನ್ನು ಕಟ್ಟಿ ಅಮ್ಮಾ ಎಂದು ಜೋರಾಗಿ ಕೂಗಿದ ಬಾಂಬುಗೆ ಧ್ವಜವನ್ನ ಕಟ್ಬಿಟ್ಟು ಏನಂತ ಅಮ್ಮ ಅಂತ ಹೇಳಿ ಜೋರಾಗಿ ಕೂಗಿದ ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು ಅವನು ಎದ್ದಾಗ ತಾಯಿಯನ್ನು ಮಲಗೆ ಇದ್ದಳು ಅವನು ಅಮ್ಮ ಅಂತ ಕೋದ್ದಾಗ ಅವಳು ನಿದ್ರೆಯಿಂದ ಎದ್ಬಿಟ್ಟು ಆಶ್ಚರ್ಯದಿಂದ ಇಷ್ಟು ಬೇಗ ರೆಡಿ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಕೇಳಲಿಕ್ಕೆ ಅವಳು ಮಗನನ್ನ ಕೇಳ್ತಾಳೆ ಎಲ್ಲಿಗೆ ಹೋಗುತ್ತಿರುವೆ ಮಗು ಅಂತ ಕೇಳ್ತಾಳೆ ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಅಂದರೆ ಬ್ರಿಟಿಷರ ವಿರುದ್ಧವಾಗಿ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾವೆ ಅವರನ್ನು ನಮ್ಮ ದೇಶದಿಂದ ಹೊರ ಹಾಕಲಿಕ್ಕೆ ನಾವು ಹೋರಾಟ ನಡೆಸಿದ್ದೇವೆ ಅದರ ಸಲುವಾಗಿ ಮೆರವಣಿಗೆ ನಡೀತಾ ಇದೆ ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಅದನ್ನು ಸೇರಲಿಕ್ಕೆ ಜಾಯಿನ್ ಆಗಲಿಕ್ಕೆ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನಾರಾಯಣ ಹೇಳ್ತಾನೆ ಬಾಲಕ ನಾರಾಯಣನ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು ಆತನ ತೇಜಸ್ ಅವನ ಕಣ್ಣಲ್ಲಿ ಏನೋ ಒಂಥರ ತೇಜಸ್ ಇತ್ತು ಬೆಳಕಿತ್ತು ಮಗು ನೀನು ಇನ್ನೂ ಕಿರಿಯವ ತಾಯಿ ಏನು ಹೇಳ್ತದಳೆ ಮಗು ನೀನಿನ್ನು ಕಿರಿಯವ ಕಿರಿಯವ ಎಂದ್ರೆ ಇನ್ನು ಚಿಕ್ಕವನು ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದೂಗುಡದಿಂದ ತಾಯಿ ಕೇಳಿದಳು ನೀನಿನ್ನು ಚಿಕ್ಕವನಿದ್ದಿ ನೀನು ಆ ದೊಡ್ಡವರ ಮೆರವಣಿಗೆಯಲ್ಲಿ ಹೇಗೆ ಸೇರಲಿಕ್ಕೆ ಸಾಧ್ಯ ಅಂತ ತುಂಬಾ ದುಃಖದಿಂದ ತಾಯಿ ಕೇಳಿದಳು ದುಗ್ಗುಡ ಅಂದ್ರೆ ಇಲ್ಲಿ ದುಃಖ ಅಂತ ಹೇಳಿ ತುಂಬಾ ದುಃಖದಿಂದ ತಾಯಿ ಮಗನಿಗೆ ಕೇಳಿದಳು ಅದಕ್ಕೆ ಅವನು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಅವನು ಏನು ಹೇಳ್ತದ ನೋಡಿ ಇಲ್ಲಿ ಅಮ್ಮ ಹಿರಿಯರು ಮತ್ತೆ ಕಿರಿಯವರು ದೊಡ್ಡವರು ಅಥವಾ ಚಿಕ್ಕವರು ಅನ್ನೋದು ಇಲ್ಲಿ ಮುಖ್ಯವಲ್ಲ ಇಂಪಾರ್ಟೆಂಟ್ ಅಲ್ಲ ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ನೋಡಿ ಅಷ್ಟೊಂದು ಚಿಕ್ಕ ಹುಡುಗನಾದರೂ ಎಂಥ ವಿಚಾರ ಅವನಲ್ಲಿ ಹಿರಿಯರು ಕಿರಿಯರು ಅನ್ನೋದು ಮುಖ್ಯವಲ್ಲ ದೇಶ ಸೇವೆಗಾಗಿ ನಾವು ಏನು ಮಾಡ್ತೀವಿ ಏನು ಬಲಿದಾನ ಮಾಡ್ತೀವಿ ಏನು ತ್ಯಾಗ ಮಾಡ್ತೀವಿ ನಾವು ಎಂತಹ ಸೇವೆಯನ್ನು ಕೊಡ್ತೇವೆ ಅನ್ನೋದು ಮುಖ್ಯ ಅಂತ ಅವನು ತನ್ನ ತಾಯಿಗೆ ಹೇಳ್ತಾನೆ ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು ಮಗ ಇಂಥ ಅಷ್ಟೊಂದು ಚಿಕ್ಕ ಹುಡುಗ ಅಷ್ಟೊಂದು ಚಿಕ್ಕ ಹುಡುಗನ ಬಾಯಿಯಲ್ಲಿ ಇಂಥ ಮಾತುಗಳನ್ನು ಕೇಳಿ ತಾಯಿ ಆಶ್ಚರ್ಯಗೊಳ್ತಾಳೆ ಅಚ್ಚರಿಗೊಂಡಳು ಅಂದ್ರೆ ಆಶ್ಚರ್ಯಗೊಳ್ತಾಳೆ ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿ ಕಳುಹಿಸಿಕೊಟ್ಟಲು ಮಗ ಆತರ ಮಾತುಗಳನ್ನು ಆಡಿದ್ದನ್ನು ಕೇಳಿ ತಾಯಿಗೆ ಖುಷಿಯಾಗಿ ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರು ನಿನಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ಹರಸಿ ಹರಸಿ ಮೀನ್ಸ್ ಆಶೀರ್ವದಿಸಿ ಅಲ್ಲಿಂದ ಅವಳು ಕಳುಹಿಸಿ ನೋಡಿದ್ರಲ್ಲ ಆ ಒಂದು ಚಿಕ್ಕ ಹುಡುಗನಲ್ಲಿ ಎಷ್ಟೆಲ್ಲ ಒಂದು ಧೈರ್ಯ ಸ್ಥೈರ್ಯ ಇದೆ ಕೂಡ ತನ್ನ ದೇಶಕ್ಕೆ ದೇಶಕ್ಕಾಗಿ ಏನಾದರೂ ಸೇವೆ ಮಾಡಬೇಕು ಅನ್ನುವಂಥ ಒಂದು ಮನೋಭಾವನೆ ಅವನಲ್ಲಿ ಬೆಳ್ಕೊಂಡಿದೆ ಹಾಗಾಗಿ ತನ್ನ ಕೈಲಾದಷ್ಟು ದೇಶ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಆತ ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿಕ್ಕೆ ತಯಾರಾಗಿ ನಿಂತಿದ್ದಾನೆ ಇವತ್ತಿಗೆ ಇದಿಷ್ಟು ಸಾಕು ಮುಂದಿನದು ಮುಂದಿನ ತರಗತಿಯಲ್ಲಿ ನೋಡೋಣ ಅಲ್ಲಿ ತನಕ ಎಲ್ಲಿಯವರೆಗಾಗಿದೆ ಪಾಠವನ್ನು ಅಲ್ಲಿ ತನಕ ಓದ್ಕೊಳ್ಳಿ ಓಕೆ ಥ್ಯಾಂಕ್ ಯು